ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಅಲ್ಲಿ ಈ ದಿನ ಕ್ಲೋರೈಡ್ನ ಒಂದು ಟ್ಯಾಂಕು ಸೋರಿಕೆ ಆಗಿದೆ. ಯಾವುದೇ ಆತಂಕ ಪಡೋ ವಿಷಯ ಇಲ್ಲ, ಆದರೆ ಸ್ವಲ್ಪ ಗಾಳಿಯಲ್ಲಿ ಅದು ಬೆರೆತೋಗಿ ಸ್ವಲ್ಪ ಓಡಾಡ್ತಕ್ಕಂಥ ಸಾರ್ವಜನಿಕರಿಗೆ ಹಾಗೂ ಸುತ್ತಮುತ್ತಲ ಮನೆಗಳ ಸಾರ್ವಜನಿಕರಿಗೆ ಸ್ವಲ್ಪ ಕಿರಿಕಿರಿ ಉಂಟಾಗಿದೆ. ಸ್ವಲ್ಪ ಕಣ್ಣೂರಿ ಹಾಗೆಯೇ ಉಸಿರಾಟದ್ದು ಸ್ವಲ್ಪ ತೊಂದರೆ ಆಗಿದೆ. ದಯವಿಟ್ಟು ಯಾರು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಈಗಾಗಲೇ ಎಲ್ಲ ಮುಂದಿನ ಒಂದು ಯಾವುದು ಫೈರ್ ಆಫೀಸ್ ಫೈರ್ ಗಾಡಿ ಬಂದಿದೆ, ಆಂಬ್ಯುಲೆನ್ಸ್ಗಳು ಬರ್ತಾ ಇದ್ದಾವೆ. ಎಲ್ಲರೂ ಕೂಡ ಸ್ವಲ್ಪ ತೊಂದರೆ ಆದ್ರನ್ನೆಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಎಲ್ಲ ಚಿಕಿತ್ಸೆಗಾಗಿ ಅವ್ರನ್ನ ಕಳಿಸ್ಕೊಳ್ಳಲಾಗಿದೆ. ಯಾವುದೇ ಆತಂಕ ಇಲ್ಲ, ಯಾರು ಭಯಪಡೋ ಅವಶ್ಯಕತೆ ಇಲ್ಲ. ಈ ಒಂದು ಇನ್ನೊಂದು ಅರ್ಧ ಗಂಟೆ ಒಂದು ಗಂಟೆಯಲ್ಲಿ ಎಲ್ಲ ಸರಿ ಹೋಗ್ತದೆ ಅಂತ ಹೇಳ್ತೀನಿ. ಇದು ಕೆಲವು ಅದು ಟ್ಯಾಂಕು ಹೊರಗಡೆ ನಮ್ಮ ಇಳು ಪಂಪಸಲ್ಲಿ ಹೊರಗಡೆ ಇಟ್ಟಿದ್ದು, ಅದು ಯಾವುದೋ ಒಂದು ಕೆಳಗಡೆ ಬಿದ್ದುಬಿಟ್ಟು ಅದು ಸೋರಿಕೆ ಆಗಿದೆ. ಅದು ಬಿಟ್ಟು ಬೇರೆ ಏನಿಲ್ಲ, ಆತಂಕ ಪಡೋದ ಅವಶ್ಯಕತೆ ಏನಿಲ್ಲ ಸರ್. ಲೀಕೇಜ್ ಆಗಿ ಸ್ವಲ್ಪ ಗಾಳಿಯಲ್ಲಿ ವಿಷಾನಿಲ್ಲ ಸೇರಿಕೊಂಡಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅನಾಹುತ ಆಗಿದೆ. ನಮ್ಮ ಜೊತೆ ನಮ್ಮ ಪುರಸಭೆ, ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಎಲ್ಲರೂ ಜೊತೆಗೂಡಿ ಇದಕ್ಕೆ ಶಮನಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಅಂಥದ್ದೇನು ತೊಂದರೆ ಆಗಲ್ಲ. ಅಸ್ತಮಾ ಪೇಷೆಂಟ್ ಇದ್ದವರಿಗೆ ಒಂದು ಸ್ವಲ್ಪ ಸುಸ್ತಾಗ್ಬೋದು, ಉಸಿರಾಟ ತೊಂದರೆದಾಗ್ಬೋದು ಅಂಥೇಳಿ ಸಂಬಂಧಪಟ್ಟವ್ರಿಗೆ ಸಂಪರ್ಕಿಸಿದಾಗ ಅವರು ವಿವರವಾಗಿ ಹೇಳಿದ್ದಾರೆ ಕಣ್ಣೂರಿಗೆ ಬರುತ್ತೆ ಅಂಥೇಳಿ. ಕೆಲವೇ ಕ್ಷಣದಲ್ಲಿ ಇನ್ನೊಂದು 20% ಇದೆ, ಆ 20% ಮುಗಿದ ತಕ್ಷಣ ಎಲ್ಲ ಕ್ಲಿಯರ್ ಆಗುತ್ತೆ. ಎಲ್ಲ ಇಲಾಖೆಗಳು ನಮ್ಮ ಜೊತೆ ಸಹಯೋಗದಿಂದ ಇವತ್ತೆಲ್ಲ ಸಾರ್ವಜನಿಕರಿಗೆ ಇಲ್ಲಿ ಅನಾಹುತಕ್ಕೆ ಒಳಗಾಗಿರೋರಿಗೆಲ್ಲರಿಗೂ ನಾವು ನಮ್ಮ ಸರ್ಕಾರಿ ಆಸ್ಪತ್ರೆ ಹಾಗೂ ಸಂಜಯ್ ಸರ್ ಆಸ್ಪತ್ರೆಗಳಲ್ಲೆಲ್ಲ ಅಡ್ಮಿಟ್ ಮಾಡಿ ಅವರಿಗೆ ಸೂಕ್ತ ಚಿಕಿತ್ಸೆ ನೀಡುತ್ತಿದ್ದೀವಿ. ಪೊಲೀಸ್ ಇಲಾಖೆಯವರು ನಮ್ಮ ಜೊತೆಗೆ ಎಲ್ಲ ಶ್ರಮಿಸ್ತಾ ಇದ್ದಾರೆ, ಎಲ್ಲರೂ ಜೊತೆಗೂಡಿದ್ದಾವೆ. ಇನ್ನೊಂದು 15-20 ನಿಮಿಷದಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ, ಒಳ್ಳೆಯದಾಗುತ್ತೆ. ಇರ
ಕುಡಿನೀರಿನ ಶುದ್ಧೀಕರಣದ ಘಟಕಕ್ಕೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಕೆಲವು ಕ್ಲೋರಿನ್ ಗ್ಯಾಸ್ ಗ್ಯಾಸನ್ನು ಇಟ್ಟಿದ್ದರು. ಅನಿರೀಕ್ಷಿತವಾಗಿ ಅದು ಸೋರಿಕೆಯಿಂದ ಹಳೆದಿತ್ತು. ಅನಿರೀಕ್ಷಿತ ಸೋರಿಕೆಯಿಂದ ಗಾಳಿಯಲ್ಲಿ ಮಿಶ್ರಣ ಆಗಿ ಅಕ್ಕಪಕ್ಕದ ಮನೆಯಲ್ಲಿರ್ತಕ್ಕಂಥ ಜನರಿಗೆ ಸ್ವಲ್ಪ ಉಸಿರಾಟದ ತೊಂದರೆ ಆಗಿ ಸಮಸ್ಯೆ ಆಗಿತ್ತು. ತಕ್ಷಣ ಪುರಸಭೆ ಚೀಫ್ ಆಫೀಸರು ನೋಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಅಗ್ನಿಶಾಮಕ ದಳದವ್ರು ಕರೆಸಿ ಅದನ್ನು ನಿಯಂತ್ರಣ ಮಾಡಿ ನಂತರ ಅಲ್ಲಿ ಬಂದಂಥ ಎಲ್ಲ ರೋಗಿಗಳನ್ನು ಆಸ್ಪತ್ರೆಗೆ ಕರೆತಂದು ಎಲ್ಲ ವೈದ್ಯರು ಕೂಡ ಸೇರಿ ಆಸ್ಪತ್ರೆ ಎಲ್ಲ ಸಿಬ್ಬಂದಿ ಸೇರಿ ಎಲ್ಲರೂ ಕೂಡ ಸುಗಮವಾಗಿ ಇವತ್ತು ಮನೆ ಕಳಿಸ್ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಎಲ್ಲರೂ ಕೂಡ ಆರೋಗ್ಯವಾಗಿದ್ದಾರೆ, ಯಾವುದೇ ಚಿಂತೆ ಇಲ್ಲ. ಇರ್ತಕ್ಕಂಥ 4-5 ಪೇಷಂಟ್ ಇದ್ದಾರೆ, ಅವ್ರನ್ನು ಕೂಡ ಸಿದ್ಧತೆ ಮಾಡಿ ಸಡ ವೈದ್ಯಾಧಿಕಾರಿಗಳನ್ನು ಕೂಡ ಮನೆ ಕಳಿಸ್ಕೊಡ್ತಕ್ಕಂಥ ಕೆಲಸ ಆಗ್ತದೆ. ದೈವ ಪ್ರೇರಣೆಯಿಂದ ಇವತ್ತು ಯಾವುದೇ ಅನಾಹುತ ಆಗಿಲ್ಲ. ದೈವಶಕ್ತಿ ಇದೆ. ವಿಘ್ನೇಶ್ವರನ ನಿವಾರಕ ಇವತ್ತು ಇಡೀ ತಾಲೂಕಿನ ನಗರದ ಜನರನ್ನು ಇವತ್ತು ಕಾಪಾಡಿದ್ದಾನೆ ಅಂತೇಳಿ ನಾವು ಅದನ್ನು ಕೂಡ ಭಾವಿಸ್ತೀವಿ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.